ಪ್ರಿಯ ವಿದ್ಯಾರ್ಥಿಗಳೇ ಕಾನೂನಿನ ಜಗತ್ತಿನಲ್ಲಿ ಭಾಷೆ ಮತ್ತು ಸಾಹಿತ್ಯ ಡಾಕ್ಟರ್ ಪಿ ಈಶ್ವರ ಭಟ್ಟ ಈಶ್ವರ ಭಟ್ ಅವರು ರಚಿಸಿರುವ ಲೇಖನ ಲೇಖನದ ಪಠ್ಯದಲ್ಲಿ ನಿಮಗೆ ಇಂದು ಭಾಷೆ ಮತ್ತು ಸಾಹಿತ್ಯ ಕುರಿತು ನಾನು ನಿಮ್ಮೆದುರು ಚರ್ಚೆ ಮಾಡ್ತಾ ಇದ್ದೇನೆ ವಿಚಾರವನ್ನು ತಿಳಿಸ್ತಾ ಇದ್ದೇನೆ ಭಾಷೆ ಮತ್ತು ಸಾಹಿತ್ಯಗಳೊಳಗಿನ ಸಂಬಂಧ ಪರಸ್ಪರ ಪೂರಕವಾದ ಸಂಬಂಧವೆಂದು ತಿಳಿಯಬಹುದು ಏಕೆಂದರೆ ನಾನು ಇಂದಿನ ಕೆಲವು ವಿಚಾರಗಳನ್ನು ಚರ್ಚೆ ಮಾಡುವಾಗ ಹೇಳ್ತಾ ಇದ್ದೆ ಭಾಷೆ ಒಳಗೆ ಭಾಷೆಯ ಹಿಂದೆ ಸಾಹಿತ್ಯ ಅನ್ನೋದು ತುಂಬ ವಿಶಾಲವಾಗಿ ಚಾಚಿಕೊಂಡಿರುತ್ತೆ ಅದೊಂದು ಸಂಸ್ಕೃತಿಯ ರೂಪದಲ್ಲಿ ಚಾಚಿಕೊಂಡಿರುತ್ತೆ ಆದ್ದರಿಂದ ಭಾಷೆ ಮತ್ತು ಸಾಹಿತ್ಯ ಇವುಗಳ ಸಂಬಂಧ ಪರಸ್ಪರ ಪೂರಕವಾಗಿರುತ್ತೆ ರಂಶ್ರೀ ಮುಗಳಿಯವರು ಅವರು ಅಭಿಪ್ರಾಯಪಡ್ತಾರೆ ಈ ಕುರಿತು ಸಾಮಾನ್ಯವಾಗಿ ಯಾವುದೇ ಭಾಷೆಯ ಉದಯವಾದೊಡನೆ ಒಂದು ಬಗೆಯ ಸಾಹಿತ್ಯದ ಉದಯವೂ ಆಗುತ್ತದೆ ಇಷ್ಟೇ ಯಾಕೆ ಭಾಷೆಯ ಉದಯವೆಂದರೆ ಸಾಹಿತ್ಯದ ಉದಯವೇ ಸರಿ ಸ್ಥೂಲವಾಗಿ ಹೇಳುವುದಾದರೆ ರಸಾನುಭವದ ಸುಂದರವಾದ ಅಭಿವ್ಯಕ್ತಿಯೇ ಸಾಹಿತ್ಯ ಸಾಹಿತ್ಯದ ಈ ಮೂಲಸತ್ವವು ಅಭಿವ್ಯಕ್ತಿಯ ಸಾಧನವಾದ ಭಾಷೆಯಲ್ಲಿಯೂ ಇರುತ್ತದೆ ಅಂತ ಅಭಿಪ್ರಾಯಪಡ್ತಾರೆ ರಾಮ್ ಶ್ರೀ ಮುಗಳಿ ಈ ರಂಶ್ರೀ ಮುಗಳಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆದಂತಹ ನಮ್ಮ ಕನ್ನಡದ ಪ್ರಸಿದ್ಧ ಲೇಖಕರು ಬರಹಗಾರರು ವಿಮರ್ಶಕರು ಕವಿಗಳು ಕಾದಂಬರಿಕಾರರು ನಾಟಕಕಾರರು ಹೌದು ರಂಶ್ರೀ ಮುಗಳಿ ಎನ್ನು ಎಂದ ನೆನಪಾಗೋದು ಕನ್ನಡ ಸಾಹಿತ್ಯಕ್ಕೆ ಸಾಹಿತ್ಯ ಚರಿತ್ರೆಯನ್ನು ನಿರ್ಮಾಣ ಮಾಡಿಕೊಟ್ಟವರು ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಇವತ್ತಿಯೂ ಕೂಡ ಒಂದು ಬೇಸಿಕ್ ಕನ್ನಡ ಕನ್ನಡ ಈಸ್ ಎ ಮಾಡ್ರನ್ ಕನ್ನಡ ಬುಕ್ ಒಟ್ಟಾರೆ ಭಾಷೆ ಮತ್ತು ಸಾಹಿತ್ಯ ಇವರು ಪರಸ್ಪರ ಅವಿನಾಭಾವ ಸಂಬಂಧ ಹೊಂದಿರುವಂಥವು ಯಾವಾಗ ಒಂದು ಭಾಷೆ ಉದಯ ಆಗುತ್ತೋ ಒಂದು ಬಗೆಯ ಸಾಹಿತ್ಯ ಕೂಡ ಆವಾಗಲೇ ಉದಯ ಆಗಿರುತ್ತೆ ಇಷ್ಟೇ ಯಾಕೆ ಒಂದು ಭಾಷೆ ಉದಯ ಅಂದರೆ ಅದು ಸಾಹಿತ್ಯದ ಉದಯ ಎಂದರ್ಥ ಸಾಹಿತ್ಯ ಅಂದರೆ ಏನು ಅಂತ ನಿಮಗೊಂದು ಸಣ್ಣ ಪ್ರಶ್ನೆ ಆಗ್ಬೋದು ಸಾಹಿತ್ಯವನ್ನು ಬಯಸುವಂಥದ್ದೆಲ್ಲ ಸಾಹಿತ್ಯ ಒಂದು ಒಳ್ಳೆಯದಾಗೋಸ್ಕರ ನಾವು ಅವಿವ್ಯಕ್ತಗೊಳಿಸೋದೆಲ್ಲ ಸಾಹಿತ್ಯನೇ ನನಗೆ ಇದೆ ಅದನ್ನು ಅವ್ಯಕ್ತಪಡಿಸ್ತೇನೆ ಯಾವ್ಯಾವ ರೂಪ ಯಾವ್ಯಾವ ರೂಪದಲ್ಲಿ ಅಭಿವ್ಯಕ್ತಪಡಿಸ್ತೇನೆ ಒಂದು ಕವಿತೆ ಬರಿತೇನೆ ಒಂದು ಕತೆ ಬರಿತೇನೆ ಒಂದು ಕಾದಂಬರಿ ಬರಿತೇನೆ ಒಂದು ಹಾಡಾಗಿ ಬರಿತೇನೆ ಒಂದು ಸಿನಿಮಾ ಹಾಡಾಗಿ ಬರಿತೇನೆ ಒಂದು ಸಿನಿಮಾ ರೂಪದಲ್ಲಿ ಶೂಟ್ ಮಾಡ್ತೇನೆ ಅಥವಾ ಒಂದು ಡ್ರಾಮಾ ಮುಟ್ಕ ಒಂದು ನಾಟಕದ ಮೂಲಕ ಅಭಿವ್ಯಕ್ತಪಡಿಸಿ ತೋರಿಸ್ತೇನೆ ಒಂದು ನೃತ್ಯದ ಮೂಲಕ ಅಭಿವ್ಯಕ್ತಪಡಿಸಿ ತೋರಿಸ್ತೇನೆ ನನಗೆ ನನ್ನ ದುಃಖ ನನ್ನ ಸಂತೋಷನ ಯಾವ ಮೂಲಕವಾಗಲಿ ಸಮಾಜಕ್ಕೆ ಪಬ್ಲಿಷ್ ಮಾಡ್ತೀವಲ್ಲ ಅಭಿವ್ಯಕ್ತಪಡಿಸಿ ತೋರಿಸ್ತೀವಲ್ಲ ಇದನ್ನು ಸಾಹಿತ್ಯ ಅಂತ ಕರಿತೀವಿ ಇದು ಎಲ್ಲಿರುತ್ತೆ ಯಾವುದ್ರ ಮೂಲಕ ಅಭಿವ್ಯಕ್ತಗೊಳ್ಳುತ್ತೆ ಭಾಷೆಯ ಮೂಲಕ ಅಭಿವ್ಯಕ್ತಗೊಳ್ಳುತ್ತೆ ಅದರಿಂದ ಇವೆರಡೂ ಅವಿನಾಭಾವ ಸಂಬಂಧ ಹೊಂದಿರುವಂಥವು ಅದಕ್ಕೆ ಹೇಳ್ತಾರೆ ಒಂದು ವಿಶಾಲ ಅರ್ಥದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಹೇಳೋದಾದರೆ ಅದರ ಒಟ್ಟಾರೆ ಅರ್ಥವನ್ನು ಈ ರೀತಿ ಹೇಳ್ಬೋದು ರಸಾನುಭವದ ಸುಂದರವಾದ ಅಭಿವ್ಯಕ್ತಿ ಸಾಹಿತ್ಯ ನಾನು ಹೇಳಿದ್ನಲ್ಲ ನಾಟಕ ಸಾಹಿತ್ಯ ಇವೆಲ್ಲ ನಾಟಕ ಕತೆ ಕಾದಂಬರಿ ಇವೆಲ್ಲ ಹಾಡು ಸಿನಿಮಾ ಇವೆಲ್ಲ ರಸಾನುಭವಗಳನ್ನು ನೀಡುವಂಥವು ಇವುಗಳ ಅಭಿವ್ಯಕ್ತಿ ಯಾವ ಅಭಿವ್ಯಕ್ತಿಯ ಮಾಧ್ಯಮ ಯಾವುದರ ಮೂಲಕ ಆಗುತ್ತೆ ಅಭಿವ್ಯಕ್ತಿಯ ಒಟ್ಟಾರೆ ಅರ್ಥ ಏನು ಅದು ಸಾಹಿತ್ಯ ಅದು ಒಂದು ಭಾಷೆಯ ಮೂಲಕ ಅಭಿವ್ಯಕ್ತಗೊಳ್ಳುತ್ತೆ ಈ ರೀತಿಯ ಅವಿನಾಭಾವ ಸಂಬಂಧವುಳ್ಳ ಭಾಷೆ ಮತ್ತು ಸಾಹಿತ್ಯಗಳು ಪೂರಕವಾದ ಸಾಂಸ್ಕೃತಿಕ ವಾತಾವರಣದಲ್ಲಿ ಆಸಕ್ತರ ಬೌದ್ಧಿಕ ಉರುಪಿನಲ್ಲಿ ಮತ್ತು ಸಾಮಾಜಿಕ ಸ್ವೀಕಾರಕ್ಕೆ ಅನುಗುಣವಾಗಿ ಜೊತೆ ಜೊತೆಯಾಗಿಯೇ ಬೆಳೆಯುತ್ತವೆ ಸಹಜ ಸ್ಫೂರ್ತವಾಗಿ ಬೆಳೆದ ಜನಪದ ಸಾಹಿತ್ಯ ಮತ್ತು ಗ್ರಂಥಸ್ಥವಾಗಿ ಬೆಳೆದ ಶಿಷ್ಟ ಸಾಹಿತ್ಯಗಳು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಬದುಕಿನ ಕನ್ನಡಿಯಾಗಿ ಬೆಳೆದದ್ದು ಕಾಣುತ್ತೇವೆ ಭಾಷೆ ಮೊದಲು ಹೇಗೆ ಬೆಳಿತು ಭಾಷೆ ಮತ್ತು ಸಾಹಿತ್ಯ ಅಂತ ಗಮನಿಸಿದ್ರೆ ಎರಡು ಮಾದರಿಯಲ್ಲಿ ಸಮಾಜದ ಜೊತೆ ಬೆಳವಣಿಗೆ ಆಗ್ತಾ ಉಂಟು ಈ ಸಮಾಜದಲ್ಲಿ ಯಾರ್ಯಾರು ಬೌದ್ಧಿಕ ರೂಪನ್ನು ಹೊಂದಿದ್ರೋ ಅವರೆಲ್ಲರೂ ಕೂಡ ಈ ಸಾಮಾಜಿಕ ಸ್ವೀಕಾರಕ್ಕೆ ಅನುಗುಣವಾಗಿ ಸೊಸೈಟಿ ಹೇಗೆ ರಿಸೀವ್ ಮಾಡ್ಕೊಳುತ್ತೋ ಆ ರಿಸೀವ್ ಮಾಡ್ಕೊಳೋಕ್ಕೆ ಅನುಗುಣವಾಗಿ ಸ್ವಲ್ಪ ಸ್ವಲ್ಪ ನಾಲೆಡ್ಜ್ ಇದ್ದವ್ರು ನಾಲೆಡ್ಜ್ ಇದ್ದವರು ಎರಡು ಮಾದರಿಯಲ್ಲಿ ಭಾಷೆ ಮತ್ತು ಭಾಷೆಯ ಮೂಲಕ ಸಾಹಿತ್ಯವನ್ನು ಕೊಟ್ಟರು ಮೊದಲದು ಮೊದಲನೆಯವರು ಜನಪದರು ಜನಪದರು ಅಂದರೆ ಇವರೇನು ಬರವಣಿಗೆ ಅದು ಇದು ಮುಖ್ಯ ಬೇಕಿಲ್ಲ ಕತೆ ಹೇಳೋದು ತನಗಾದ ಅನುಭವಗಳನ್ನು ಕತೆ ಹೇಳೋದು ಹಾಡಿನ ಮೂಲಕ ಹಾಡು ಹೇಳೋದು ತಾನು ಹಾಡು ಹೇಳಿದ್ನ ಇನ್ನೊಬ್ರಿಗೆ ಕಲಿಸ್ತಾ ಹೋಗೋದು ಒಬ್ರಾದ್ಮೇಲೆ ಒಬ್ಬರ ತಲೆಮಾರಿನ ತಲೆಮಾರಿಗೆ ಹಾಡನ್ನು ಕಂಟಿನ್ಯೂ ಮಾಡೋದು ಹಾಗೆ ಇವು ಜನಪದ ಗೀತೆಗಳು ಇಂದಿನ ಕಾಲದಲ್ಲಿ ಇವತ್ತು ಈ ಮೀಡಿಯಾ ಜಗತ್ತು ಬಂದು ಈ ಈ ಆಧುನಿಕ ತಂತ್ರಜ್ಞಾನದ ಜಗತ್ತು ಬಂದು ನಮ್ಮ ಬೇಸರಗಳನ್ನು ಕಳೆಯೋದಕ್ಕೆ ಬೇಕಾದಷ್ಟು ದಾರಿ ತೆರೆದುಕೊಂಡಿದ್ದೇವೆ ಆದರೆ ಈ ಮೀಡಿಯಾ ಜಗತ್ತೇ ಇಲ್ಲದ ಕಾಲಘಟ್ಟದಲ್ಲಿ ಇದ್ದಂತಹದ್ದು ಒಂದೇ ದಾರಿ ಅಂದರೆ ಅದು ಜನಪದ ಮಾರ್ಗ ಕತೆ ಹೇಳಬೇಕು ಅಥವಾ ಹಾಡುಗಳು ಹೇಳಬೇಕು ಒಗಟಗಳನ್ನು ಬಿಡಿಸಬೇಕು ಇವೇ ಮಾರ್ಗಗಳಿದ್ವು ಆದ್ದರಿಂದ ಇದು ಒಂದು ಮಾರ್ಗ ಇನ್ನೂ ಒಂದು ಪಂಡಿತರು ರಾಜರ ಆಶ್ರಯದಲ್ಲಿ ಕೃತಿಗಳನ್ನು ರಚನೆ ಮಾಡ್ತಾ ಇರ್ತಕ್ಕಂಥ ಗ್ರಂಥಸ್ಥ ಮಾದರಿಯಲ್ಲಿ ಗ್ರಂಥಗಳ ಮೂಲಕ ಬರೆದು 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 ಬಂದಂಥ ಗ್ರಂಥಸ್ಥವಾದಂತಹ ಈ ಶಿಷ್ಟ ಸಾಹಿತ್ಯ ಅಂತ ಕರಿತೀವಿ ಜನಪದ ಸಾಹಿತ್ಯ ಮತ್ತು ಶಿಷ್ಟ ಸಾಹಿತ್ಯ ಎರಡು ಮಾದರಿಯ ಎರಡು ಮಾದರಿಯ ರೂಪಗಳು ಸಮಾಜಕ್ಕೆ ಸಮಾಜ ಸ್ವೀಕಾರಕ್ಕೆ ಬಂದು ಸಮಾಜ ಹೇಗೆ ಹೇಗೆ ಸ್ವೀಕರಿಸುತ್ತೋ ಅದರ ಅನುಗುಣವಾಗಿ ಅವರು ನೀಡ್ತಾ ಹೋದರು ಉದಾಹರಣೆಗೆ ಒಂದು ಏರಿಯಾದಲ್ಲಿ ತೆಲುಗು ಸಿನಿಮಾ ನೋಡ್ತಾ ಹೋಗ್ತಾರೆ ಜನಗಳು ಜಾಸ್ತಿ ಇಷ್ಟಪಡ್ತಾರೆ ಅಂದರೆ ಅಲ್ಲಿನ ಥಿಯೇಟರ್ನಲ್ಲಿ ತೆಲುಗು ತೆಲುಗು ಸಿನಿಮಾನೇ ಜಾಸ್ತಿ ಹಾಕ್ತಾರೆ ಕನ್ನಡ ಸಿನಿಮಾ ಸ್ವಲ್ಪ ನೋಡೋದಿಲ್ಲ ಅಂದರೆ ಕನ್ನಡ ಹಾಕೋದೇ ಇಲ್ಲ ಇದು ನಿಮಗೆ ಗೊತ್ತಿರಬಹುದಾದಂಥ ವಿಚಾರ ಸಮಾಜ ಹೇಗೆ ಸ್ವೀಕರಿಸುತ್ತೋ ಹಾಗೆ ಭಾಷೆ ಮತ್ತು ಭಾಷೆಯ ಮೂಲಕ ಸಾಹಿತ್ಯ ತಲುಪ್ತಾ ಹೋಗುತ್ತೆ ಅಂತಕ್ಕಂಥದ್ದು ಅದು ಎರಡು ಮಾದರಿಯಲ್ಲಾಗ್ಬೋದು ಈಗ ಎಲ್ಲಿ ಹೆಚ್ಚು ಲೈಬ್ರರಿನ ಬಳಸ್ಕೊಳ್ತಾ ಹೋಗ್ತಾರೋ ಆ ಲೈಬ್ರರಿ ತುಂಬ ಚೆನ್ನಾಗಿರುತ್ತೆ ಶಿಸ್ತಾಗಿರುತ್ತೆ ಬೆಳವಣಿಗೆ ಸಾಧಿಸ್ತಾ ಇರುತ್ತೆ ಲೈಬ್ರರಿ ಎಲ್ಲಿ ಬಳಸೋದಿಲ್ವೋ ಅಲ್ಲಿ ಲೈಬ್ರರಿ ಕ್ಲೋಸ್ ಆಗಿರುತ್ತೆ ಯಾರು ಬುಕ್ ಪುಸ್ತಕಗಳು ಯಾವುದೇ ಪುಸ್ತಕಗಳು ತೆರೆದಿರೋದಿಲ್ಲ ಆ ಪುಸ್ತಕಗಳೆಲ್ಲ ಹಾಗೆ ಹಾಗೆ ಹಳೇವಾಗ್ತವೆ ಹಳೇವಾಗ್ತವೆ ಹೊಸ ಪುಸ್ತಕ ಇದ್ದಂಗೆ ಇರ್ತವೆ ಆದರೆ ಹಾಗೆ ಹಳೇವಾಗ್ತಾ ಹೋಗ್ತವೆ ಪುಸ್ತಕ ಮುಟ್ಟದೇ ನಾಶ ಹೊಂತಾ ಇರ್ತದೆ ಇನ್ನೊಂದು ಕಡೆ ಎಲ್ಲಿ ಹಾಡನ್ನು ಹೇಳೋದು ಈ ಜನಪದೀಯ ಮಾದರಿಯಲ್ಲಿ ಹೆಚ್ಚು ಹೆಚ್ಚು ಸಾಹಿತ್ಯ ಬೆಳವಣಿಗೆ ಮಾಡ್ತಾ ಇರ್ತಾರೋ ಅಲ್ಲಿ ಅಂತಹ ಜನಪದೀಯ ಮಾದರಿಯೇ ಬೆಳವಣಿಗೆ ಆಗ್ತಾ ಇರುತ್ತೆ ಅದರಿಂದ ಎರಡೂ ಮಾದರಿಗಳು ಭಾಷೆಯ ಮೂಲಕ ಸಾಹಿತ್ಯ ಸಮಾಜಕ್ಕೆ ತಲುಪುವ ಮಾರ್ಗಗಳಾಗಿ ಕಂಡುಬರ್ತವೆ ಇವು ಸಾಮಾಜಿಕ ಬದುಕಿನ ಕನ್ನಡಿಗಳು ಅಂತ ಕರಿತೀವಿ ನಾವು ಇವನು ಮನಸ್ಸಿಗೆ ಆದ ಸಂತೋಷ ದುಃಖ ಮತ್ತಿತರ ಅನುಭವಗಳನ್ನು ಇತರರೊಂದಿಗೆ ಹಂಚುವ ಆಕಾಂಕ್ಷೆ ಬುದ್ಧಿಯು ಕಂಡುಕೊಂಡ ಹೊಸ ವಿಚಾರಗಳನ್ನು ಪ್ರಕಟಗೊಳಿಸುವ ಉತ್ಸಾಹ ಮತ್ತು ಅಂತರ್ಗತ ಪ್ರತಿಭೆಯನ್ನು ಅನಾವರಣಗೊಳಿಸುವ ಅಭೀಷ್ಠೆ ಸಾಹಿತ್ಯ ರಚನೆಗೆ ಪ್ರೇರೇಪಿಸುತ್ತವೆ ನೋಡಿ ನಿಮಗೆ ಒಂದೇನೋ ಫೀಲಿಂಗ್ಸ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಎರಡು ರೂಪದಲ್ಲಿ ಶೇರ್ ಮಾಡ್ಕೊತೀರಿ ಒಂದು ಮಾತಿನ ಮೂಲಕ ಶೇರ್ ಮಾಡ್ಕೊತೀರಿ ಇನ್ನೊಂದು ಬರವಣಿಗೆಯ ಮೂಲಕ ಶೇರ್ ಮಾಡ್ಕೊತೀರಿ ಜಸ್ಟ್ ಮೆಸೇಜ್ ಮಾಡ್ತೀರಿ ಯಾವ ರೂಪದಲ್ಲಿ ಮೆಸೇಜ್ ಮಾಡ್ಬೋದು ಸ್ಟೋರಿ ರೂಪದಲ್ಲಿ ಮೆಸೇಜ್ ಮಾಡ್ಬೋದು ಪೊಯೆಟ್ರಿ ರೂಪದಲ್ಲಿ ಮೆಸೇಜ್ ಮಾಡ್ಬೋದು ಕೋಟ್ ರೂಪದಲ್ಲಿ ಮೆಸೇಜ್ ಮಾಡ್ಬೋದು ಥಿಯರಿ ರೂಪದಲ್ಲಿ ದೊಡ್ಡ ದೀರ್ಘವಾಗಿ ಬರೆದು ಮೆಸೇಜ್ ಮಾಡ್ಬೋದು ಹೇಳ್ಬೋದು ಅದೇ ರೂಪದಲ್ಲಿ ಹೇಳ್ಬೋದು ಹೌದಲ್ಲ ಆದ್ದರಿಂದ ಅಭಿವ್ಯಕ್ತಿಯ ಕ್ರಮಗಳು ಭಿನ್ನ ಭಿನ್ನವಾಗಿ ಭಿನ್ನ ಭಿನ್ನವಾಗಿ ಕಂಡು ಬರ್ತವೆ ಒಟ್ಟಾರೆ ಈ ರೀತಿಯಲ್ಲಿ ಪ್ರಕಟಗೊಳಿಸುವ ನಮ್ಮ ಉತ್ಸಾಹ ನಮ್ಮ ಅಂತರ್ಗತ ಪ್ರತಿಭೆ ಅದಕ್ಕೊಂದು ಸ್ವಲ್ಪ ಸೇರಿಸ್ತೇವೆ ಬಂದ ಭಾವನೆಗಳನ್ನು ಆಗಿ ಅರಿಬಿಡೋದಿಲ್ಲ ಒಂದು ಕಾವ್ಯದ ರೂಪದಲ್ಲಿ ಕಟ್ಟಿ ಸಮಾಜಕ್ಕೆ ಹೇಳ್ತೇವೆ ಕಥೆಯ ರೂಪದಲ್ಲಿ ಕಟ್ಟಿ ಸಮಾಜಕ್ಕೆ ಹೇಳ್ತೇವೆ ಅದು ಅಂತರ್ಗತವಾಗಿರುವ ಪ್ರತಿಭೆಯನ್ನು ಅನಾವರಣಗೊಳಿಸುವ ಮಾದರಿ ಅಷ್ಟೆ ಅಭೀಷ್ಠೆ ನಮ್ಮ ಆಕಾಂಕ್ಷೆ ಕೊಡಬೇಕು ಒಳ್ಳೆಯ ರೂಪದಲ್ಲಿ ಕೊಡಬೇಕು ನಾವು ಇಷ್ಟ ಸಾಹಿತ್ಯ ರಚನೆಗೆ ಯಾವಾಗಲೂ ಪ್ರೇರಣೆ ಕೊಡುತ್ತೆ ವಿದ್ವತ್ಪೂರ್ಣ ವರ್ಗದ ಪ್ರಯತ್ನಶೀಲತೆ ಮತ್ತು ಸಮಾಜವು ವ್ಯಾಪಕವಾಗಿ ಸ್ವೀಕರಿಸಲು ತೋರುವ ಉತ್ಸುಕತೆ ಸಾಹಿತ್ಯ ರಚನೆಗೆ ಬೆಂಬಲ ಕೊಡುತ್ತದೆ ನಾನು ಹಿಂದೆ ಸಿನಿಮಾ ಮಾದರಿ ಕೊಟ್ಟನಲ್ಲ ಹಾಗೆ ಹೇಗೆ ಒಳ್ಳೆಯ ಕವಿಗಳು ಒಳ್ಳೆಯ ರೈಟರ್ಗಳು ಹೇಗೆ ಸೃಷ್ಟಿಗೊಳ್ತಾರೆ ಅಂದರೆ ಒಳ್ಳೆ ಓದುಗರಿದ್ದಾಗ ಮಾತ್ರ ಒಳ್ಳೆಯ ರೈಟರ್ ಸೊಸೈಟಿಯಲ್ಲಿ ಬರಕ್ಕೆ ಸಾಧ್ಯ ಒಬ್ಬ ಒಳ್ಳೆಯ ಓದುಗರಿಲ್ಲ ಇಲ್ಲ ಸಮಾಜ ಸೊಸೈಟಿಯಲ್ಲಿ ಅಂದರೆ ಒಬ್ಬ ಒಳ್ಳೆ ರೈಟರ್ ಕೂಡ ಅಲ್ಲಿ ಕಂಡುಬರೋದಿಲ್ಲ ಇಂಗ್ಲೆಂಡ್ನಲ್ಲಿ ಕವಿಯನ್ನು ಸಿನಿಮಾ ತಾರೆ ನೋಡಿದಂಗೆ ನೋಡಬೇಕಾಗತ್ತೆ ಆದರೆ ನಮ್ಮ ಕರ್ನಾಟ ನಮ್ಮ ಇಂಡಿಯಾದಲ್ಲಿ ಬೀದಿ ಬೀದಿಯ ಗಲ್ಲುಗಲ್ಲಿಯಲ್ಲೂ ಕೂಡ ಸಾಹಿತಿಗಳು ಕವಿಗಳು ಸಿಗ್ತಾ ಹೋಗ್ತಾರೆ ಅಂದರೆ ಸ್ವೀಕಾರ ಹೇಗಿದೆಯೋ ಹಾಗೆ ಅಲ್ಲಿ ಅವರ ಬೆಳವಣಿಗೆಯೂ ಕೂಡ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿ ಸ್ವಲ್ಪ ರೀಡರ್ಸ್ ಕವಿ ಕಾವ್ಯ ಕತೆ ಕಾದಂಬರಿ ಇವುಗಳನ್ನು ಓದೋರು ಒಂದು ವರ್ಗದ ಯಾರೋ ಲಿಟ್ರೇಚರ್ ಓದೋ ಒಂದು ವರ್ಗ ಮಾತ್ರ ಓದ್ತಾ ಇರುತ್ತೆ ಈಗೆಲ್ಲೋ ಕಂಪನಿಯವರು ಒಂದು ಸ್ವಲ್ಪ ಸೃಜನಶೀಲ ಕೃತಿಗಳನ್ನು ಅಂದರೆ ಕತೆಗಳನ್ನು ಸ್ಟೋರಿಗಳನ್ನು ಆರ್ಟಿಕಲ್ಸ್ಗಳನ್ನ ಈ ಥರದೊಂದು ಆಮೇಲೆ ಈ ಪ್ರವಾಸ ಕಥೆಗಳನ್ನು ಓದೋವಂಥ ಹೊಸ ಹೊಸ ಪೀಳಿಗೆ ಪ್ರಾರಂಭ ಇದೆ ಆಗ ಮಾತ್ರ ಒಬ್ಬ ಒಳ್ಳೆ ರೈಟರ್ ಬೆಳಕಿಗೆ ಬರೋದಕ್ಕೆ ಸಾಧ್ಯ ಎಲ್ಲಿ ಓದೋರು ಇರ್ತಾರೋ ಅಲ್ಲಿ ಒಬ್ಬ ರೈಟರ್ ಕೂಡ ಚೆನ್ನಾಗಿ ಬೆಳವಣಿಗೆ ಸಾಧಿಸ್ತಾನೆ ವೈಚಾರಿಕ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಸ್ವಚ್ಛಂದವಾದ ಪ್ರಜಾಪ್ರಭುತ್ವದ ವಾತಾವರಣವು ಸಾಹಿತ್ಯ ರಚನೆಗೆ ಅನುವು ಮಾಡಿಕೊಡುತ್ತದೆ ವೈಚಾರಿಕ ಸೊಸೈಟಿಯಲ್ಲಿ ವಿಚಾರ ಇರಬೇಕು ವೈಚಾರಿಕವೂ ಮಾತನಾಡುವಂತಿರಬೇಕು ಒಂದು ವಿಷಯದ ಮೇಲೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಎಂದಾಗ ಅವನು ಸ್ವತಂತ್ರವಾಗಿ ಮಾತನಾಡಬಲ್ಲ ಸಮಾಜದ ತಪ್ಪುಗಳನ್ನು ಸ್ಪಷ್ಟವಾಗಿ ಬರವಣಿಗೆಯ ಮೂಲಕ ಬರೆಯಬಲ್ಲ ಪತ್ರಿಕೆಗಳು ಈ ಅಭಿವ್ಯಕ್ತ ಸ್ವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೊಂದಿರೋ ಕಾರಣದಿಂದ ಮುಖ್ಯಮಂತ್ರಿಯನ್ನು ಪ್ರಧಾನಮಂತ್ರಿಯನ್ನು ಪ್ರಶ್ನಿಸಿ ಅವರು ಪತ್ರಿಕೆಯಲ್ಲಿ ಬರೆಯಬಲ್ಲರು ಹಾಗೂ ಸ್ವಚ್ಛಂದವಾದ ಪ್ರಜಾಪ್ರಭುತ್ವ ಇರಬೇಕು ಸ್ವಚ್ಛಂದವಾದ ಪ್ರಜಾಪ್ರಭುತ್ವ ಎಲ್ಲಿ ಇರುತ್ತೋ ಅಲ್ಲಿ ಮಾತ್ರ ಒಂದು ಸಮಾಜದ ಏಳಿಗೆಯನ್ನು ಬಯಸುವಂಥ ಬರವಣಿಗೆಯನ್ನು ಯಾವಾಗ ಸಮಾಜದ ಏಳಿಗೆ ಮುಖ್ಯ ಅನಿಸುತ್ತೋ ಅಲ್ಲಿ ಉತ್ತಮವಾದ ಬರಹಗಳು ಮೂಡ್ತಾ ಹೋಗ್ತವೆ ಇಲ್ಲದೆ ಹೋದರೆ ಬರೀ ಟೀಕೆಗಳು ನಿಂದನೆಗಳು ಪ್ರಶ್ನೆಗಳು ಇವೇ ಹೆಚ್ಚು ಹೆಚ್ಚು ಕಾಡ್ತಾ ಹೋಗ್ತಾ ಹಾಗೆಯೇ ನೋಡಿ ಸಮಾಜವು ಎದುರಿಸುವಂತಹ ಆರ್ಥಿಕ ಸವಾಲುಗಳು ಕ್ರಾಂತಿಕಾರಕ ಘಟನೆಗಳು ತತ್ವಗಳು ನೂತನ ಧಾರ್ಮಿಕ ವಿಚಾರಗಳು ವರ್ಗ ಕ್ಲೇಷಗಳು ಮತ್ತು ಅನ್ವೇಷಣೆಗಳು ಸಾಹಿತ್ಯದ ಬೆಳವಣಿಗೆಗೆ ಕಾರಣವಾಗುತ್ತವೆ ಜನರ ಸಾಂಸ್ಕೃತಿಕ ಜೀವನದ ಸಾರವು ಭಾಷೆಯ ಮೂಲಕ ಸಾಹಿತ್ಯಕ್ಕೆ ಪ್ರವೇಶ ಪಡೆಯುತ್ತವೆ ವಿದ್ಯಾರ್ಥಿಗಳೇ ಈ ಪ್ರಸ್ತುತ ಸಂದರ್ಭವನ್ನು ಗಮನಿಸಿ ಕೊರೋನಾವನ್ ಎಂಬ ಒಂದು ವೈರಸ್ ಒಂದು ಮಹಾಮಾರಿ ಜಗತ್ತನ್ನು ವ್ಯಾಪಿಸಿರುವಾಗ ಪ್ರತಿಯೊಬ್ಬರೂ ಕೂಡ ಅದ್ರ ಬಗ್ಗೆ ಭಿನ್ನ ಭಿನ್ನವಾಗಿ ಭಿನ್ನ ಭಿನ್ನವಾಗಿ ಬರವಣಿಗೆಯ ಮೂಲಕ ಹೇಳ್ತಾ ಇದ್ದಾರೆ ಕೆಲವರು ಹಾಸ್ಯದ ಮೂಲಕ ಹೇಳ್ತಾರೆ ತಪ್ಪು ಅಂತ ಅಲ್ಲ ಅದು ಹೇಳು ಅಭಿವ್ಯಕ್ತಪಡಿಸುವ ರೂಪ ಒಂದು ಹಾಸ್ಯದ ಮೂಲಕ ಅಭಿವ್ಯಕ್ತಪಡಿಸ್ತಾ ಇದ್ದಾರೆ ಇನ್ಯಾರೋ ಒಬ್ಬ ಸೀರೀಸ್ ಗಂಭೀರವಾಗಿ ಅಭಿವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಡಾಕ್ಯುಮೆಂಟ್ರಿ ಮೂಲಕ ಅಭಿವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವರು ಹಾಡುಗಾರರು ಹಾಡಿನ ಮೂಲಕ ಅಭಿವ್ಯಕ್ತಪಡಿಸ್ತಾ ಇದ್ದಾರೆ ಕವಿಗಳು ಕವಿತೆಗಳ ಮೂಲಕ ಅಭಿವ್ಯಕ್ತಪಡಿಸ್ತಾ ಇದ್ದಾರೆ ನೃತ್ಯಕಾರರು ನೃತ್ಯದ ಮೂಲಕ ಸಮಾಜಕ್ಕೆ ಸೊಸೈಟಿಗೆ ನೀಡ್ತಾ ಇದ್ದಾರೆ ಆಮೇಲೆ ಆರ್ಥಿಕ ಸವಾಲುಗಳು ನಾಳೆ ನಾವು ಎದುರಿಸ್ಬೋದಾದಂಥ ಆರ್ಥಿಕ ಸವಾಲುಗಳೇನಿದ್ದಾವೆ ಈ ಆರ್ಥಿಕ ಸವಾಲುಗಳು ಇಂಥವುಗಳಿದ್ದಾಗ ಮಾತ್ರ ಅದ್ರ ಬಗ್ಗೆ ಏನಾದರೂ ಬರೆಯೋದಕ್ಕೆ ಸಾಧ್ಯ ಯಾವಾಗ ಒಂದು ಕಡೆ ಸಮಸ್ಯೆ ಇರುತ್ತೋ ಅದಕ್ಕೆ ಬರವಣಿಗೆ ಮೂಲಕ ಸ್ಪಂದಿಸಬಹುದು ಸಮಾಜದಲ್ಲಿಂಥವು ಇಂತಹ ಉಂಟಾಗುವ ಅಧೀನ ದಲಿತರ ದಬಾಳಿಕೆಗಳು ಈ ಎಲ್ಲ ಸೊಸೈಟಿ ಪಲ್ಲಟಗೊಳ್ಳುವಂಥ ರೂಪಗಳು ಕಂಡು ಆಗ ಮಾತ್ರ ಕ್ರಾಂತಿಕಾರಕ ಘಟನೆಗಳು ಸಂಭವಿಸ್ತವೆ ಮತ್ತು ಹೊಸ ಹೊಸ ತತ್ವಗಳು ಬರಬೇಕು ಯಾವುದನ್ನೇ ಅಭಿವ್ಯಕ್ತಪಡಿಸೋದಕ್ಕೆ ಹೊಸ ಹೊಸ ಫಿಲಾಸಫಿ ಬರಬೇಕು ತತ್ವಗಳು ಉಂಟಾಗ್ಬೇಕು ಉದಾಹರಣೆ ಸುಮ್ಮನೆ ನಾನು ಎಕ್ಸಾಂಪಲ್ ಕೊಡ್ತೇನೆ ಈಗ ಕೊರೋನಾ ಅನ್ನೋ ಒಂದು ವೈರಸ್ನ ಅಭಿವ್ಯಕ್ತಗೊಳಿಸೋದಕ್ಕೆ ನಾವು ಲಾಕ್ಡೌನ್ ಎಷ್ಟು ಪದಗಳು ನೋಡಿ ಕ್ವಾರಂಟೈನ್ ಎಷ್ಟು ಪದಗಳನ್ನ ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿ ನಾವು ಮಾತಾಡ್ತಾ ಇದುವರೆಗೂ ಆ ಪದಗಳನ್ನು ನಾವು ಸೃಷ್ಟಿ ಮಾಡಿ ಮಾತಾಡ್ತಿರಲಿಲ್ಲ ಅದು ಆ ರೋಗಕ್ಕೆ ಸಂಬಂಧಪಟ್ಟಂತೆ ನಾವು ಸೃಷ್ಟಿ ಮಾಡಿಕೊಂಡಿರೋ ಪರಿಕಲ್ಪನೆಗಳು ಅಂತ ಕರೀತೇವೆ ಅದೇ ಥರ ಎಲ್ಲದನ್ನು ಸೊಸೈಟಿಯ ಹೊಸ ಹೊಸ ವಿಚಾರಗಳನ್ನೆಲಕ್ಕೆ ಒಂದು ಹೊಸ ತತ್ವಗಳನ್ನು ಸೃಷ್ಟಿ ಮಾಡಿಕೊಂಡು ಸೃಷ್ಟಿ ಮಾಡಿಕೊಂಡು ನಾವು ಅಭಿವ್ಯಕ್ತಗೊಳಿಸ್ತೇವೆ ನೂತನ ಧಾರ್ಮಿಕ ವಿಚಾರಗಳು ಹೊಸ ಹೊಸ ಧಾರ್ಮಿಕ ವಿಚಾರಗಳು ಕೂಡ ನಾವೊಂದು ಭಾಷೆ ಸಾಹಿತ್ಯದ ಮೂಲಕ ಅಭಿವ್ಯಕ್ತಗೊಳಿಸ್ತೇವೆ ವರ್ಗ ಕ್ಲೇಷಗಳು ಕೆಟ್ಟ ವಿಚಾರಗಳಾಗ್ಬೋದು ಅನ್ವೇಷಣೆಗಳಾಗಬಹುದು ಸಾಹಿತ್ಯದ ಬೆಳವಣಿಗೆಗೆ ಕಾರಣ ಮನುಷ್ಯ ಮನುಷ್ಯನ ನಡುವಿನ ದ್ವಂದ್ವಗಳು ಎಲ್ಲವೂ ಕೂಡ ಸಾಹಿತ್ಯ ರಚನೆಗೆ ಕಾರಣ ಆಗ್ತವೆ ಜನರ ಸಾಂಸ್ಕೃತಿಕ ಜೀವನದ ಸಾರವು ಭಾಷೆಯ ಮೂಲಕ ಸಾಹಿತ್ಯಕ್ಕೆ ಪ್ರವೇಶ ಮಾಡುತ್ತೆ ನೀವೊಂದು ಕತೆ ಓದ್ತೀರಿ ಒಂದು ಕವಿತೆ ಓದ್ತೀರಿ ಅದರೊಳಗೆ ಏನಿರುತ್ತೆ ಒಬ್ಬ ಮನುಷ್ಯನ ಕಷ್ಟ ಇರುತ್ತೆ ಒಬ್ಬ ಮನುಷ್ಯನ ಸುಖ ಇರುತ್ತೆ ಒಬ್ಬನಿಗೆ ಅನ್ಯಾಯ ಆಯಿತು ಇನ್ನೊಬ್ಬರು ನ್ಯಾಯ ಅಂತ ಇರುತ್ತೆ ಇಂತಹ ಎಲ್ಲ ವಿಚಾರಗಳು ಇದನ್ನ ಸಮಾಜದ ದ್ವಂದ್ವಗಳು ಅಂತ ಕರಿತೀವಿ ನಾವು ಇವುಗಳಿದ್ದಾಗ ಮಾತ್ರ ಒಂದು ಬರಹ ಸೃಷ್ಟಿಗೊಳ್ಳೋದಕ್ಕೆ ಸಾಧ್ಯ ಅದು ಅದನ್ನು ಸಾಹಿತ್ಯ ಅಂತ ಕರಿತೀವಿ ಅದು ಭಾಷೆಯ ಮೂಲಕ ಅವ್ಯಪ್ತಗೊಳ್ಳುತ್ತೆ ಸಂಸ್ಕೃತಿಯ ಭಾಗವಾದ ಕಾನೂನು ಹಾಗೂ ನ್ಯಾಯಗಳ ಪರಿಕಲ್ಪನೆಗಳು ಕೂಡ ಭಾಷೆಯ ಮೂಲಕ ಸಾಹಿತ್ಯಕ್ಕೆ ಪ್ರವೇಶ ಮಾಡ್ತವೆ ಸಂಸ್ಕೃತಿಯ ಭಾಗವಾಗಿ ನಾವು ಕಂಡುಬರುವಂಥ ಕಾನೂನು ಮತ್ತು ನ್ಯಾಯ ಏನಿದು ನೇರವಾಗಿ ಹೀಗೆ ಹೇಳ್ತಾ ಇದ್ದೀವಲ್ಲ ಅನ್ನಿಸ್ಬೋದು ಒಂದು ಸೊಸೈಟಿಯಲ್ಲಿ ಒಂದು ಕಲ್ಚರ್ ಇರುತ್ತೆ ಮಕ್ಕಳೇ ಆ ಕಲ್ಚರ್ ಒಳಗೆ ಇವೆಲ್ಲ ಅಂಶ ಇರ್ತವೆ ಹಬ್ಬ ಹೈದಿನ ಪಂಚಾಯಿತಿ ನ್ಯಾಯನೂ ಕೂಡ ಸಂಸ್ಕೃತಿ ಒಂದು ಭಾಗ ಹಬ್ಬ ಹೇಗೆ ಒಂದು ಭಾಗ ಆಗುತ್ತೋ ನ್ಯಾಯ ಕೂಡ ಒಂದು ಭಾಗ ಆ ನ್ಯಾಯ ಹೇಳೋದಕ್ಕೆ ಏನು ಬಳಸ್ತೀವಿ ನಾವು ಕಾನೂನನ್ನು ಬಳಸ್ತೇವೆ ಹಾಗಾಗಿ ಕಾನೂನು ನ್ಯಾಯ ಈ ಎಲ್ಲ ಪರಿಕಲ್ಪನೆಗಳು ಕೂಡ ಭಾಷೆಯ ಮೂಲಕ ಸಾಹಿತ್ಯಕ್ಕೆ ಪ್ರವೇಶ ಒದಗಿಸ್ತವೆ ಹಾಗೆಯೇ ನೋಡಿ ಒಬ್ಬ ಸಮಾಜಶಾಸ್ತ್ರಜ್ಞರು ಟಾಲ್ಕೋಟ್ ಫಾರ್ಸನ್ ಅಂತಕ್ಕಂಥ ಒಬ್ಬ ಸಮಾಜಶಾಸ್ತ್ರಜ್ಞ ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ವ್ಯವಸ್ಥೆಯೊಳಗೆ ಅಂತರ್ಗತವಾದ ನಾಲ್ಕು ವಿಚಾರಗಳಿಗೆ ಸಂಬಂಧಿಸಿದಂತೆ ಸಮಾಜವು ಸಮಸ್ಯೆಗಳನ್ನು ಎದುರಿಸುತ್ತದೆ ನಾಲ್ಕು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಮಾಜದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಹೋಗುತ್ತೆ ಅದು ಅಂದರೆ ಸ್ವೀಕರಣೆ ಗುರಿ ಸಾಧನೆ ಏಕೀಕರಣ ಮತ್ತು ಸ್ಥಿತಿಸ್ಥಾಪನೆ ಈ ನಾಲ್ಕು ಅಂಶಗಳು ಮುಖ್ಯವಾಗಿ ಸಮಾಜದಲ್ಲಿ ಎದುರಿಸುವಂತಹ ವಿಚಾರಗಳು ಒಂದು ಸಮಾಜ ಸೊಸೈಟಿಯಲ್ಲಿ ಉಂಟಾಗೋ ಪ್ರಾಬ್ಲಮ್ಸ್ಗಳಿವೆ ಸ್ವೀಕರಣೆ ವಿಚಾರದಲ್ಲಿ ಒಂದು ಗುರಿ ಸಾಧನೆಯ ವಿಚಾರದಲ್ಲಿ ಸ್ವೀಕರಣೆ ಅಂದರೆ ರಿಸೀವ್ ಮಾಡ್ಕೊಳೋ ಅಂಥದ್ದು ಗುರಿ ಸಾಧನೆ ಅಂದರೆ ಅಚೀವ್ಮೆಂಟ್ ಏಕೀಕರಣ ಅಂದರೆ ಒಂದು ದ್ವಂದ್ವಗಳನ್ನು ಒಂದು ವಿಲೀನಗೊಳಿಸ್ತಕ್ಕಂಥದ್ದು ಸ್ಥಿತಿ ಸ್ಥಾಪನೆ ಒಂದು ಫೈನಲಿ ಒಂದು ರಿಸಲ್ಟ್ನ ನಾವು ರೆಡಿ ಮಾಡ್ಕೊಳ್ತಕ್ಕಂಥದ್ದು ಕಾನೂನಿನ ಕಾರ್ಯವು ಪ್ರಮುಖವಾಗಿ ಏಕೀಕರಣದ ಕೆಲಸವಾಗಿರುತ್ತದೆ ಒಂದು ಮಾಡುವಂಥದ್ದು ನ್ಯಾಯ ಒದಗಿಸುವಂಥದ್ದು ಸಮಾಜದಲ್ಲಿ ಇಂತಹ ಕೆಲಸವನ್ನು ಮಾಡ್ತಾ ಇರುತ್ತೆ ತನ್ಮೂಲಕ ಗಾಢವಾದ ಸಾಮಾಜಿಕ ಪ್ರಭಾವವನ್ನು ಬೀರುತ್ತದೆ ಸಮಾಜದ ಒಟ್ಟು ಚಲನೆಯಲ್ಲಿ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನು ಅಂತರ್ಗತಗೊಳಿಸುವ ಕಾರ್ಯವನ್ನು ಕಾನೂನು ಮಾಡುತ್ತದೆ ಯಾರಿಗೆ ಅನ್ಯಾಯ ಆಗಿರುತ್ತೋ ಅವರ ನ್ಯಾಯಕ್ಕಾಗಿ ನ್ಯಾಯಾಲಯದ ಮುಂದಕ್ಕೆ ಹೋಗಿ ಬೇಡಿ ನಿಲ್ತಾರೆ ಕೈಮುಗಿದು ನಿಲ್ತಾರೆ ಯಾಕೆ ಏಕೀಕರಣಕ್ಕಾಗಿ ನ್ಯಾಯಕ್ಕಾಗಿ ಆದ್ದರಿಂದ ಜನರು ಸಾಮಾಜಿಕವಾಗಿ ಹಲವು ಆಯಾಮಗಳಿರುವ ಕಾನೂನು ಜನರ ಸಾಂಸ್ಕೃತಿಕ ಜೀವನದಿಂದ ಪಡೆದುಕೊಳ್ಳುವ ಮತ್ತು ಒಟ್ಟು ಸಂಸ್ಕೃತಿಗೆ ಕೊಡುಗೆಯನ್ನು ಕೊಡುಗೆಯನ್ನು ನೀಡುವ ಅಂಶಗಳು ಮಹತ್ವಪೂರ್ಣವಾಗಿವೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದುಕಿನ ಪ್ರಮುಖ ಸಂಪನ್ಮೂಲವಾದ ಭಾಷೆ ಹಾಗೂ ಸಾಹಿತ್ಯಗಳು ಕಾನೂನಿನ ವಿಚಾರಣೆಗಳಿಗೆ ಒಂದು ವಿಚಾರಗಳಿಗೆ ಮತ್ತು ಸಮಸ್ಯೆಗಳಿಗೆ ಸ್ಪಂದಿಸುವ ಪಾತ್ರ ಮತ್ತು ಕಾಯಕ ಗಮನೀಯವಾಗಿದೆ ನಾವು ಸೊಸೈಟಿ ಕಾನೂನಿಗೆ ಸ್ಪಂದಿಸ್ಬೇಕು ನೀ ನ್ಯಾಯ ಹೇಳಿದೆ ನನಗೆ ಅದು ನ್ಯಾಯ ಅನಿಸಲ್ಲ ಅಂದ್ಬಿಟ್ರೆ ಅಲ್ಲ ಶಿಕ್ಷೆಯ ಮೂಲಕನೇ ಎಲ್ಲ ಸಂದರ್ಭದಲ್ಲಿಯೂ ನಾವು ಮನುಷ್ಯನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊಸೈಟಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇದು ನ್ಯಾಯ ಇದು ಅನ್ಯಾಯ ಅಂತ ಹೇಳಿದಾಗ ಒಪ್ಪಿಕೊಳ್ಳುವಂತಿರಬೇಕು ಸ್ಪಂದಿಸಬೇಕು ಅದು ಒಂದು ಸಂಸ್ಕೃತಿಯ ಭಾಗವೂ ಕೂಡ ಹೌದು ಕಾನೂನಿಗೂ ಸಾಹಿತ್ಯಕ್ಕೂ ಇರುವ ನಂಟು ಅವುಗಳೆರಡರ ಸಾಮಾನ್ಯ ಸಸಿ ಸಸಿಮಡಿಯಾದ ಸಾಮಾಜಿಕ ಅನುಭವದಿಂದ ಉದ್ಭವಿಸಿದ್ದನ್ನು ನಾವು ಕಾಣುತ್ತೇವೆ ಒಂದು ಸಮಾಜದ ಅನುಭವದಲ್ಲಿ ಸಾಮಾನ್ಯ ಸಸಿಮಡಿಯಾಗಿ ಸಸಿಮಡಿಯಾಗಿ ಅಂದರೆ ಸಸಿಮಡಿ ಅಂದರೆ ಒಂದು ಸೃಷ್ಟಿ ಮಾಡುವಂಥ ಜಾಗನ ಸಸಿಮಡಿ ಅಂತ ಕರಿತೀವಿ ನಾವು ಸೃಷ್ಟಿ ಮಾಡಿ ಎರಡೂ ಕೂಡ ಕಾನೂನು ಭಾಷೆ ಮತ್ತು ಸಾಹಿತ್ಯಗಳ ಸಸಿಮಡಿಯಿಂದ ಕಾನೂನು ಉದ್ಭವಿಸುತ್ತೆ ಅಂತಕ್ಕಂಥದ್ದು ಇದು ಗಮನೀಯವಾಗಿ ನಾವು ನೋಡಬೇಕಾದ ಅಂದರೆ ಒಂದು ಸಸ್ಯವನ್ನು ಸೃಷ್ಟಿ ಮಾಡೋದಕ್ಕೆ ಒಂದು ಕಡೆ ನಾವು ಲೊಕೇಶನ್ ಅಂತ ಸೃಷ್ಟಿ ಮಾಡ್ಕೊತೀವಿ ಒಂದು ಕಡೆ ಸೃಷ್ಟಿ ಮಾಡಿ ಅದನ್ನ ಆಮೇಲೆ ಎಲ್ಲ ಕಡೆ ನಾಟಿ ಮಾಡ್ತಾ ಹೋಗ್ತೀವಿ ಸಸಿ ಮಾಡಿ ಅಂದರೆ ಒಂದು ವ್ಯವಸ್ಥಿತ ಜಾಗದಲ್ಲಿ ಉದ್ಭವ ಆಗೋಂಥ ಕಾನೂನು ಹೇಗೆಗೂ ಉದ್ಭವ ಆದದ್ದಲ್ಲ ಕಾನೂನು ಹೇಳಬೇಕು ಅಂದರೆ ಒಂದು ನ್ಯಾಯ ಹೇಳಬೇಕಂದ್ರೆ ಒಂದು ಕಡೆ ಕೂತ್ ಮಾತಾಡ್ತೇವೆ ಒಂದು ಕೋರ್ಟ್ ಅಂತ ಇರುತ್ತೆ ಎಲ್ಲೆಲ್ಲೋ ಕಾನೂನು ಹೇಳೋಕ್ಕಾಗೋದಿಲ್ಲ ಅಂತಹ ವ್ಯವಸ್ಥಿತ ಚೌಕಟ್ಟಿನಲ್ಲಿ ಬೆಳೆಯುವಂಥದ್ದು ಕಾನೂನು ಅಂದರೆ ಭಾಷೆಯು ಸಾಹಿತ್ಯಕ್ಕೆ ಇಂಬು ಕೊಟ್ಟಂತೆ ಅಂದರೆ ಬೆಂಬಲ ಕೊಡೋವಂಥದ್ದು ಸಾಹಿತ್ಯವು ಭಾಷೆಯನ್ನು ಬೆಳೆಸಿದ್ದನ್ನೂ ನೋಡುತ್ತೇವೆ ಭಾಷೆ ಸಾಹಿತ್ಯಕ್ಕೆ ಹೇಗೆ ಬೆಂಬಲ ಕೊಡುತ್ತೋ ಹಾಗೆಯೇ ಸಾಹಿತ್ಯವು ಭಾಷೆಯನ್ನು ಬೆಳೆಸುತ್ತೆ ಭಾಷೆಯ ಉಗಮದ ಒಂದು ಸಿದ್ಧಾಂತವೆಂದರೆ ಪಶು ಪಕ್ಷಿಗಳ ರೀತಿಯಲ್ಲಿ ಮಾನವನ್ನು ಹೊರಡಿಸುವ ಶಬ್ದಗಳಿಗೆ ಸೂಚ್ಯಾರ್ಥವನ್ನು ಅವಹಾಯಿಸುವ ಮೂಲಕ ಹಾಗೂ ಪುನರಾವರ್ತಿತ ಶಬ್ದ ಜೋಡಣೆಯಲ್ಲಿ ವ್ಯವಸ್ಥೆಯನ್ನು ರೂಪಿಸುವುದರ ಮೂಲಕ ಸಮುದಾಯವು ಭಾಷೆಗೆ ಜನನ ಕೊಡುತ್ತದೆ ಈಗ ಒಂದು ಪಕ್ಷಿ ಕೂಗ್ತಾ ಇದೆ ಅಂದರೆ ಅದಕ್ಕೆ ನಾವು ಇನ್ನೊಂದು ಯಾವುದೋ ಒಂದು ಅರ್ಥವನ್ನು ಹಚ್ತೇವೆ ಅವಹಾಯಿಸ್ತೇವೆ ಅಂಥದ್ದು ಹೊಸ ರೂಪವನ್ನು ಕೊಡ್ತಕ್ಕಂಥದ್ದು ಈ ಕೊಡ್ತಾ 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 ಹೊಸ ಪದಗಳನ್ನು ಸೃಷ್ಟಿ ಮಾಡ್ತೇವೆ ಕುವೆಂಪು ಭಾಷೆಯ ಎಷ್ಟೋ ಪದಗಳನ್ನು ಸೃಷ್ಟಿ ಮಾಡಿದ್ರು ಪಕ್ಷಿ ಅನ್ನೋ ಒಂದು ಪದ ಇತ್ತು ಕಾಶಿ ಅನ್ನೋ ಒಂದು ಪದ ಇತ್ತು ಪಕ್ಷಿ ಕಾಶಿ ಅಂತ ಸೃಷ್ಟಿ ಮಾಡಿದ್ರು ನಾದ ಅನ್ನೋ ಒಂದು ಪದ ಇತ್ತು ಲೀಲೆ ಅನ್ನೋ ಒಂದು ಪದ ಇತ್ತು ಬೇಂದ್ರೆ ನಾದ ಲೀಲೆ ಅಂತ ಸೃಷ್ಟಿ ಮಾಡಿದ್ರು ಹೀಗೆ ನಾವು ಭಾಷೆಯನ್ನು ಬಳಸ್ತಾ 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 ಹೊಸ ಪದಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾರೆ ಹಾಗೆಯೇ ಭಾಷೆ ಭಾಷೆಗೆ ಒಂದು ಹೊಸ ಭಾಷೆಯ ಬೆಳವಣಿಗೆಗೆ ಸಾಹಿತ್ಯ ಜನ್ಮ ಕೊಡುತ್ತೆ ದೀರ್ಘಕಾಲದ ಬಳಕೆಯ ಮೂಲಕ ಭಾಷೆಗೆ ಕಸುವು ಬರುತ್ತದೆ ಒಂದು ದೀರ್ಘಕಾಲವಾಗಿ ಯಾವಾಗ ಭಾಷೆಯನ್ನು ಬಳಸ್ತಾ ಬಳಸ್ತಾ ಹೋಗ್ತೀವೋ ಆಗ ಭಾಷೆಗೆ ಒಂದು ಹೊಸ ರೂಪ ಬರುತ್ತೆ ಅಂತಕ್ಕಂಥದ್ದು ಭಾವನೆಗಳ ವಾಹಕವಾಗಿ ಒಂದು ಮೀಡಿಯಾವಾಗಿ ಮೀಡಿಯೇಟ್ರಾಗಿ ಬೆಳೆದ ಭಾಷೆ ಸಾಹಿತ್ಯವನ್ನು ಸೃಷ್ಟಿ ಮಾಡುತ್ತೆ ವಿವಿಧ ಜ್ಞಾನ ಶಾಖೆಗಳಲ್ಲಿ ಬೆಳೆಸಿದ ಸಾಹಿತ್ಯವು ಶಬ್ದ ಭಂಡಾರವನ್ನು ಸಮುದಾಯದ ಭಾಷಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ವಿವಿಧ ಜ್ಞಾನ ಶಾಖೆಯಲ್ಲಿ ಬೆಳೆದ ಬೆಳೆದ ಭಾಷೆಯು ಹೊಸ ಹೊಸ ಶಬ್ದ ಭಂಡಾರವನ್ನು ಸೃಷ್ಟಿ ಮಾಡುತ್ತೆ ಕನ್ನಡದ ಎಷ್ಟೋ ಪದಗಳು ಇಂಗ್ಲೀಷ್ ಶಬ್ದಕೋಶದಲ್ಲಿ ಅರ್ಥ ಅರ್ಥಪಡ್ಕೊಂಡಿವೆ ಅಲ್ಲಿ ಬಳಕೆ ಆಗ್ತಾ ಇದ್ದಾವೆ ಇಂಗ್ಲೀಷ್ನ ಸಾಕಷ್ಟು ಪದಗಳು ಕನ್ನಡ ಶಬ್ದ ಕೋಶದಲ್ಲಿ ಬಳಕೆಯಾಗಿವೆ ತೆಲುಗಿನ ಪದಗಳು ಕನ್ನಡದಲ್ಲಿವೆ ಕನ್ನಡದ ಪದಗಳು ತೆಲುಗಿನಲ್ಲಿವೆ ಬಳಸ್ತಾ ಬಳಕೆ ಮಾಡ್ತಾ ಮಾಡ್ತಾ ಮನುಷ್ಯ ತನ್ನ ಶಬ್ದ ಕೋಶದೊಳಗೆ ಸ್ವೀಕಾರ ಮಾಡ್ಕೊತಾನೆ ಹೆಚ್ಚಿಸ್ಕೊತಾನೆ ಇದರಿಂದ ಸಮುದಾಯದ ಒಂದು ಸೊಸೈಟಿಯ ಒಂದು ಸಮುದಾಯದ ಭಾಷಾ ಸಂಪತ್ತು ಬೆಳವಣಿಗೆ ಆಗುತ್ತೆ ಈ ರೀತಿಯಲ್ಲಿ ಭಾಷೆ ಮತ್ತು ಸಾಹಿತ್ಯ ಪರಸ್ಪರ ಅವಿನಾಭಾವ ಸಂಬಂಧ ಅಂದರೆ ಒಂದಕ್ಕೊಂದು ಪೂರಕವಾಗಿ ಬೆಳವಣಿಗೆ ಸಾಧಿಸ್ತವೆ ಅದು ಬೇರೆ ಇದು ಬೇರೆ ಅಂತ ಅಲ್ಲ ಎರಡೂ ಕೂಡ ಪೂರಕವಾಗಿ ಎಲ್ಲಿ ಒಂದು ಭಾಷೆ ಸಾಹಿತ್ಯವನ್ನು ಬೆಳೆಸುತ್ತೋ ಅಲ್ಲಿ ಸಾಹಿತ್ಯ ಕೂಡ ಭಾಷೆಯನ್ನು ಬೆಳೆಸುತ್ತೆ ಇವೆರಡೂ ಪರಸ್ಪರ ಪೂರಕವಾಗಿ ಬೆಳವಣಿಗೆ ಸಾಧಿಸಿದಂಥವು ಇಂತಹ ವಿಚಾರವನ್ನು ನಾವು ಗುರುತಿಸ್ತಾ ಹೋಗ್ಬೋದು ಅದರಲ್ಲಿ ಕಾನೂನಿನ ವಿಚಾರಗಳನ್ನು ಕೂಡ ಕಾನೂನಿನ ಮೂಲಕ ಕಣ್ಣಿನ ಮೂಲಕ ನಾವು ಭಾಷೆ ಮತ್ತು ಸಾಹಿತ್ಯವನ್ನು ಗಮನಿಸಿದ್ದೇವೆ ಮುಂದೆ ಕಾನೂನು ಮತ್ತು ಸಾಹಿತ್ಯ ಮತ್ತು ಸಾಹಿತ್ಯದಲ್ಲಿ ಕಾನೂನು ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಹೇಗೆ ಸಾಹಿತ್ಯದಲ್ಲಿ ಕಾನೂನು ಕಂಡುಬರುತ್ತೆ ಅನ್ನೋ ವಿಚಾರಗಳನ್ನು ಚರ್ಚೆ ಮಾಡೋಣ ನಮಸ್ಕಾರ